ವೈಯಕ್ತಿಕವಾಗಿ ಇದು ದೊಡ್ಡ ಅಪರಾಧ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಕಾಲದಲ್ಲೂ ಈ ಥರ ನಡೀತಾ ಇದೆ ಅಂತ ನನಗೆ ನಂಬಕ್ಕೂ ಆಯ್ತಲ್ಲ. ಇಷ್ಟೆಲ್ಲ ನಾವು ಫಾರ್ವರ್ಡ್ ಎಲ್ಲ ಅಂತ ಹೇಳ್ಕೊಂಡಿದ್ದೀವಿ, ತಂತ್ರಜ್ಞಾನ ಯೂಸ್ ಮಾಡ್ತಾ ಇದ್ದೀವಿ ನಾವು ಇದೆಲ್ಲ ಅಂತಂದರು, ಇನ್ನೂ ಈ ಕಾಲದಲ್ಲೂ ನಾವುಗಳು ಮಾಡ್ತಿರೋದು ದೊಡ್ಡ ಅಪರಾಧ. ಎಲ್ಲ ಅಧಿಕಾರಿಗಳಿಗೂ ನಾವು ಮಾತಾಡ್ತೀನಿ, ಮಾತಾಡಿ ಸೂಕ್ತ ಕ್ರಮ ತಗೊಳ್ಳೇಬೇಕು. ಯಾರನ್ನೂ ಬಿಡಬಾರ್ದು, ಯಾವ ಒತ್ತಡಕ್ಕೂ ಮಣಿಬಾರ್ದು. ಎಲ್ಲರನ್ನು ಅರೆಸ್ಟ್ ಮಾಡಲೇಬೇಕು, ಅವ್ರು ಸತ್ತಕ್ಕ ಶಿಕ್ಷೆ ಆಗಲೇಬೇಕು. ಬೆಂಗಳೂರು ಪೊಲೀಸರು ಇದನ್ನ ಪ್ರಕರಣ ಭೇದಿಸ್ತಾರೆ, ಅರೆಸ್ಟ್ ಮಾಡ್ತಾರೆ, ಇಲ್ಲಿ ಪಾಡಿದ್ರು. ಈ ಸ್ಥಳೀಯವಾಗಿ ಅಧಿಕಾರಿಗಳ ಯಾರಿಗೂ ಇಲ್ಲ ಅಂದರೆ ಸರ್, ಇದು ತಲೆ ತಗ್ಸುವಂತ ಇಲ್ಲ ಇಲ್ಲ, ಇದು ಗ್ಯಾರಂಟಿ ತಲೆ ತಗ್ಸುವಂಥ ವಿಚಾರನೇ ಈಗ ನನಗೂ ಈಗ ಇವಾಗ ತಾನೇ ಗೊತ್ತಾಯ್ತಾ ಇರೋದು ಈ ವಿಷಯ. ಅದಕ್ಕೆ ನಾನೇ ಏನು ಕ್ರಮ ತಗೊಳ್ಬೇಕು, ಯಾವ ಅಧಿಕಾರಿಗಳ ಜೊತೆ ಮಾತಾಡಿ ಕ್ರಮ ತಗಿಸ್ಕೊಳ್ತೀವಿ. ವೈಯಕ್ತಿಕವಾಗಿ ಇದು ದೊಡ್ಡ ಅಪರಾಧ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಕಾಲದಲ್ಲೂ ಈ ಥರ ನಡೀತಾ ಇದೆ ಅಂತ ನನಗೆ ನಂಬಕ್ಕೂ ಆಯ್ತಲ್ಲ. ಇಷ್ಟೆಲ್ಲ ನಾವು ಫಾರ್ವರ್ಡ್ ಎಲ್ಲ ಅಂತ ಹೇಳ್ಕೊಂಡಿದ್ದೀವಿ, ತಂತ್ರಜ್ಞಾನ ಯೂಸ್ ಮಾಡ್ತಾ ಇದ್ದೀವಿ ನಾವು ಇದೆಲ್ಲ ಅಂತಂದರು, ಇನ್ನೂ ಈ ಕಾಲದಲ್ಲೂ ನಾವುಗಳು ಮಾಡ್ತಿರೋದು ದೊಡ್ಡ ಅಪರಾಧ. ಎಲ್ಲ ಅಧಿಕಾರಿಗಳಿಗೂ ನಾವು ಮಾತಾಡ್ತೀನಿ, ಮಾತಾಡಿ ಸೂಕ್ತ ಕ್ರಮ ತಗೊಳ್ಳೇಬೇಕು. ಯಾರನ್ನೂ ಬಿಡಬಾರ್ದು, ಯಾವ ಒತ್ತಡಕ್ಕೂ ಮಣಿಬಾರ್ದು. ಎಲ್ಲರನ್ನೂ ಅರೆಸ್ಟ್ ಮಾಡಲೇಬೇಕು, ಅವ್ರು ಸತ್ತಕ್ಕ ಶಿಕ್ಷೆ ಆಗಲೇಬೇಕು. ಬೆಂಗಳೂರು ಪೊಲೀಸರು ಇದನ್ನ ಪ್ರಕರಣ ಭೇದಿಸ್ತಾರೆ, ಅರೆಸ್ಟ್ ಮಾಡ್ತಾರೆ, ಇಲ್ಲಿ ಪಾಡಿದ್ರು. ಈ ಸ್ಥಳೀಯವಾಗಿ ಅಧಿಕಾರಿಗಳ ಯಾರಿಗೂ ಇಲ್ಲ ಅಂದರೆ ಸರ್, ಇದು ತಲೆ ತಗ್ಸುವಂತ ಇಲ್ಲ ಇಲ್ಲ, ಇದು ಗ್ಯಾರಂಟಿ ತಲೆ ತಗ್ಸುವಂಥ ವಿಚಾರನೇ ಈಗ ನನಗೂ ಈಗ ಇವಾಗ ತಾನೇ ಗೊತ್ತಾಯ್ತಾ ಇರೋದು ಈ ವಿಷಯ. ಅದಕ್ಕೆ ನಾನೇ ಏನು ಕ್ರಮ ತಗೊಳ್ಬೇಕು, ಯಾವ ಅಧಿಕಾರಿಗಳ ಜೊತೆ ಮಾತಾಡಿ ಕ್ರಮ ತಗಿಸ್ಕೊಳ್ಬೇಕು.